ಪ್ರತಿ ನದಿಯಲ್ಲೂ ಗಂಗೆ ಇರ್ತಾಳಂತೆ. ಕೇವಲ ಗಂಗಾ ನದಿ ಶುದ್ಧವಾದರೆ ಸಾಕ, ಸಾಲಲ್ಲ ಅಂತಾರೆ ಉಡುಪಿ ನಾಗರಿಕರು. ಒಂದು ಕಾಲದಲ್ಲಿ ಮೈದುಂಬಿ ಹರಿತಾ ಇದ್ದ ಉಡುಪಿಯ ಇಂದ್ರಾಣಿ ನದಿ ಈಗ ಕಾಣೆಯಾಗಿದೆ. ಕಲುಷಿತಗೊಂಡ ಕಪ್ಪು ನೀರೇ ತುಂಬಿಕೊಂಡಿದೆ. ನದಿಯ ಸಮೀಪದ ನಿವಾಸಿಗಳು ಬದುಕುವುದೇ ಕಷ್ಟ ಕಷ್ಟ ಅನ್ನುವಂತಿದೆ ಅಲ್ಲಿನ ಪರಿಸ್ಥಿತಿ. ಉಡುಪಿಯ ಇಂದ್ರಾಣಿ ದೇಗುಲ 11ನೇ ಶತಮಾನದ ಕಾಲದಿಂದ ಪ್ರಸಿದ್ಧಿಯಲ್ಲಿದೆ. ಇಲ್ಲಿನ ಆಂಜನೇಯ ಸನ್ನಿಧಿಯಲ್ಲಿ ಹುಟ್ಟುವ ಪುರಾಣ ಪ್ರಸಿದ್ಧ ನದಿಯೇ ಇಂದ್ರಾಣಿ. ಇಂದ್ರಾಣಿ ನದಿಯ ಸದ್ಯದ ಸ್ಥಿತಿಯನ್ನ ನೋಡಿದ್ರೆ ಯಾರಿಗಾದ್ರೂ ಬೇಸರವಾಗುತ್ತೆ. ಇಂದ್ರಾಣಿ ದೇವಸ್ಥಾನ, ಉಡುಪಿಯ ಕೃಷ್ಣಮಠ, ಕೊಡವೂರು, ಶಂಕರನಾರಾಯಣ ಮುಂತಾದ ಪುರಾಣ ಪ್ರಸಿದ್ಧ ಕ್ಷೇತ್ರಗಳ ಪಕ್ಕದಲ್ಲೇ ಹರಿದು ಹೋಗುವ ಈ ನದಿಗೆ ಮನೆಗಳ ತ್ಯಾಜ್ಯ, ಮಠದ ಪರಿಸರದಲ್ಲಿ ಲಾಡ್ಜ್ಗಳು ಹೊರಚೆಲ್ಲುವ ಕೊಳಕು ನೇರವಾಗಿ ಸೇರುತ್ತಿವೆ. ನಿಟ್ಟೂರಿನಲ್ಲಿ ನಗರಸಭೆಯ ಕೊಳಚೆ ನೀರಿನ ಸ್ವಚ್ಛತಾ ಘಟಕವಿದ್ದು ಅಲ್ಲಿ ಯಾವುದೇ ವೈಜ್ಞಾನಿಕ ಪ್ರಕ್ರಿಯೆಯನ್ನ ನಡೆಸದೆ ನೇರವಾಗಿ ಕೊಳಕು ನೀರನ್ನ ನದಿಗೆ ಹಾಯಿಸಲಾಗುತ್ತಿದೆ. ನಗರದಲ್ಲೇ ಹುಟ್ಟಿ 13 ಕಿಲೋಮೀಟರ್ ಹರಿದು ಸಮುದ್ರ ಸೇರುವ ಈ ಪುಟ್ಟ ನದಿಯನ್ನ ಉಳಿಸುವುದು ನಗರವಾಸಿಗಳ ಜವಾಬ್ದಾರಿಯಾಗಿದೆ. ಕಲ್ಮಾಡಿ ಸಮೀಪದಲ್ಲಿ ಇದು ಹಿನ್ನೀರಿನಲ್ಲಿ ಸೇರಿಕೊಳ್ಳುತ್ತೆ. ಹೀಗಾಗಿ ಕಲ್ಮಾಡಿಯ ಪರಿಸರದಲ್ಲಿ ಜನ ಮೂಗು ಮುಚ್ಚಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ತುದೆತ ಬರಿಟ್ ಎತ್ತೋ ದೈವ ದೇವಸ್ಥಾನ ಅಲ್ಲಿ ಬರುಂಡು. ಪ್ರತಿಯೊಂದು ದೇವಸ್ಥಾನ ದೇವದ ಮೂರ್ತಿಲು ಪೂರ ಸಂಪೂರ್ಣ ಒಂಜಿ ಬಣ್ಣ ಕೆಟ್ಟದು ಅವೇನು ನಿಜವಾದ್ಲ ತೂಪಿಲಕ್ಕೆಜ್ಜಿ ನಿಜವಾದ ಎಂಕಲ್ಲಿ ಸುರುಕು ಸುರುಕು ಪೂರ ಏನೊಂದಿತ್ತ ಏನೋ ಒಂದು ದೈವದೇನೆ ಪ್ರಾಬ್ಲಮ್ ಆದ ಪೂರ ಎಂಕಲೆ ಸಂಸಾರಕ್ಕೆ ಬೈದಿನೇ ಸಮಸ್ಯೆಯಿಂದ ಅವು ಒಂದು ಅಂಚತ್ತು ಒಂದು ಇಡೀ ನಮ್ಮ ಮುನ್ಸಿಪಾಲ್ಟಿದಾಗಲು ಇಡೀ ಮುನ್ಸಿಪಾಲ್ಟಿದಾಗಲು ಇಡೀ ಊರು ಕೊರ್ತಿನ ಒಂಜಿ ಉಪದ್ರವ ಉಂಟು. ಪಂಜವಾನಾಗ ದುಮ್ಮು ಮಾತ ಒಂದೇ ತುದೇ ಟೆಂಕಲಿ ಜತ್ತದು ಬೋಡಬರ್ಚೆ ಮೀನನ್ನು ಬಸದು ಜೀವನ ಬಂದಿತ್ತು. ಇತ್ತೆ ತುದೇಕ್ಕೆ ಜಪ್ಪನ ಬಿಡ್ದು ಎಂಕಲಿ ಆಸುಪಾಸುಡು ಕುಲ್ಲೇರಲ ಒಂದಿಜ್ಜಿ ಅಂಚಿನ ಒಂಜಿ ಈ ತುದೇಟು ಬರ್ಪಿಂಚಿತ್ತಿನ ಒಂಜಿ ಕಲುಷಿತ ಗಾಳಿ ತುದೇತ ಮಿತ್ರದ ಪಾಸ ಆವನಾಗ ಅವು ನಮ್ಮ ಇಡೀ ನಮ್ಮ ಶರೀರ ಹೋಗೋದು ಪಿದೇ ಬರ್ಪುಂಡು. ಅಂಚ ಈತ ಮಾತ ಒಂಜಿ ಲೋಹದ ವಸ್ತುಲಿ ಈ ನಮ್ಮನೆ ಬಣ್ಣ ಗೆಟ್ಟನಾಗ ನಮ್ಮ ದೇಹಗು ಆ ಗಾಳಿ ಬೋದು ನಂಕ ಆರೋಗ್ಯ ಗೇತು ತೊಂದರೆ ಆಪಣ ಬಂದು ಈ ಸ್ಥಳೀಯ ನಿವಾಸಿಗಳೇ ಪೂರ ಗೆಲೆಯಲ್ಲ ಮುಲ್ಪ ಸಮಸ್ಯೆ. ಉಡುಪಿಯ ಮಲ್ಪೆಗೆ ದಿನವೊಂದಕ್ಕೆ ಸಾವಿರಾರು ಮಂದಿ ಪ್ರವಾಸಿಗರು ಆಗಮಿಸುತ್ತಾರೆ. ಅವರೆಲ್ಲ ಹೋಗುವಾಗ ಮೂಗು ಮುಚ್ಚಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಲ್ಮಾಡಿಯಲ್ಲಿ 100 ಕುಟುಂಬಗಳು ವಾಸ ಇದ್ದು ಅನಾರೋಗ್ಯ ಕಾಡ್ತಾ ಇದೆ. ಸ್ಥಳೀಯ ದೈವ ದೇವರುಗಳ ಮೂರ್ತಿ ಬಣ್ಣವನ್ನ ಕಳೆದುಕೊಳ್ಳುತ್ತಿದೆ. ಹೀಗಾಗಿ ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸಬೇಕು ಎನ್ನುವ ಒತ್ತಾಯ ಉಡುಪಿಯ ಜನರದ್ದು. ಡ್ರೈನೇಜ್ ದ ನೀರನ್ ಪೂರ ತುದೇಕ್ ಬಿಡ್ತೇರು. ತುದೆ ಪೂರ ನೀರು ಕಪ್ಪಾದು ಆ ಮೀನು ಪೂರ ಸಹಿತದ ಅವೇನು ಪ್ರಾಣಿ ಪಕ್ಷಿಲ್ ಪೂರ ಪತ್ತೊಂದು ಮಿತ್ತು ಕನತ್ ಪಾಡುವ ದುರ್ನಾಥ ಬರ್ಕೊಂಡು ಮಕನಿಕಲ್ ಪ್ರವಾಸೋದ್ಯಮ ಅಂಚ ಬನ್ಪಾರ ಮಲ್ಪೆ ಪ್ರವಾಸೋದ್ಯಮ ಕೇಂದ್ರ ಓಡ್ ಬಂದು ಆಂಡ ಮುಲ್ಪ ಮಲ್ಪೆಗೆ ಎಂಟ್ರೆನ್ಸ್ ಕೊರ್ನಗನೇ ನಮ್ಮ ಪ್ರತಿವರಿಲ್ಲ ಪ್ರವಾಸಿಗರು ಮೂಕು ಮುಚ್ಚೊಂದೆ ಬರ್ಪೇರು ಅಂಚಿನ ಅವಸ್ಥೆ ಆತನು ಅವೇನ ಎಡ್ಡೆ ರೀತಿಡೊಂಜಿ ಆ ಡ್ರೈನೇಜ್ ನೀರು ನೊಂಜಿ ಎಡ್ಡೆ ಕಡೆಕ್ಕೆ ಸುಂದಾಪಿಲಕ್ಕ ಮಲ್ತದ ಎಂಕಲ್ ತುದೇ ನೊಂಜಿ ಎಡ್ಡೆ ರೀತಿದ ಉಂದ್ ಮಲ್ತು ಕೊರಡೊಂದು ಕೇನು. ಒಟ್ಟಿನಲ್ಲಿ ಪ್ರತಿಯೊಂದು ನದಿಗೂ ಪೌರಾಣಿಕ ಹಿನ್ನೆಲೆ ಇರುತ್ತೆ. ಆದ್ರೆ ಉಳಿಸುವುದು ಸ್ವಚ್ಛಗೊಳಿಸುವುದು ನಮ್ಮ ಕರ್ತವ್ಯ. ಹೀಗಾಗಿ ಜಿಲ್ಲಾಡಳಿತ ಈ ಬಗ್ಗೆ ಕೂಡಲೇ ಗಮನ ಹರಿಸಬೇಕಾಗಿದೆ. ಜಿಲ್ಲೆಯ ಜನರ ಜೀವನಾಡಿಯಾದ ಉಡುಪಿಯ ಇಂದ್ರಾಣಿ ನದಿಯನ್ನ ಉಳಿಸಬೇಕಾಗಿದೆ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲಾ, ನ್ಯೂಸ್ 24x7 ಉಡುಪಿ.